ನಮಸ್ತೆ ಸ್ನೇಹಿತರೆ, ನಾವಿಂದು ಇಷ್ಟು ಸುಂದರವಾದ ವಾತಾವರಣದಲ್ಲಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿದೆ. ಬೆಂಗಳೂರಿನ ಮಧ್ಯೆ ಹೀಗಿರಲು ಸಾಧ್ಯವೇ? ಮರಗಳು ಎಷ್ಟು ದೊಡ್ಡ ದೊಡ್ಡ ಮರಗಳು, ನೂರಾರು ವರ್ಷದ ಮರಗಳ ನಡುವೆ ಹಳೆಯ ಕಟ್ಟಡವೊಂದನ್ನು ನೋಡ್ತಾ ಇದ್ದೀವಿ. ಇದು ಎಷ್ಟು ಹಳೆಯದು ಗೊತ್ತಾ? ಕೆಂಪೇಗೌಡರ ಕಾಲದ ಕಟ್ಟಡ ಇದು. ಆದರೆ ಇದರೊಳಗಿರುವ ಮೂರ್ತಿ 6ನೇ ಶತಮಾನದ್ದು, ಏನೋ ರಾಜರ ಕಾಲದ್ದು ಅನ್ನೋ ಥರ ಇತಿಹಾಸ ಯಾರಿಗೂ ಗೊತ್ತಿಲ್ಲ. ಬಟ್ ಮೂರ್ತಿ ಮಾತ್ರ ತುಂಬ ಹಳೆಯದು. ಕರಂಜಿ ಆಂಜನೇಯ ಅಂತ 7 ಕಾಂಡದ ರಾಮಾಯಣದ ಹೀರೋ, ಊರು ಊರು ಮನೆ ಮನೆಗೂ ವಿಶ್ವವೆಲ್ಲ ಖ್ಯಾತಿಯಾಗಿದ್ದ ಆಂಜನೇಯ ಅನೇಕ ರೂಪಗಳಲ್ಲಿ ಭಾರತದಲ್ಲೆಲ್ಲ ಕಾಣಸಿಗುತ್ತಾನೆ. ಆದರೆ ಈ ಸುಂದರ ಮೂರ್ತಿಯನ್ನು ಇವತ್ತು ನೋಡೋಣ, ಬನ್ನಿ. ಎಷ್ಟು ಅದ್ಭುತವಾಗಿದೆ ಆಂಜನೇಯ ಅಂದರೆ ಕಣ್ಣಿಗೆ ಹಬ್ಬ ಕಣ್ರಿ. ಬನ್ನಿ ನೋಡೋಣ. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಣ. ಇದು ಧ್ವಜಸ್ತಂಭ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಮೂರ್ತಿನ ನೋಡೋದೇ ಹಬ್ಬ. ಸುಮಾರು ಶಾಹಜಿ ಕಾಲದಲ್ಲೂ ಇಲ್ಲಿ ಕಾರಂಜಿ ಕೆರೆ ಅಂತಿತ್ತು. ಬಸವನಗುಡಿ ನ್ಯಾಷನಲ್ ಕಾಲೇಜು ಲಾಲ್ಬಾಗ್ವರೆಗೂ ಹಬ್ಬಿತ್ತು. ಕೆಂಪಾಂಬುದಿ ಕೆರೆಗೂ ಮತ್ತು ಲಾಲ್ಬಾಗ್ ಕೆರೆಗೂ ನಡುವೆ ಬರೋ ಈ ಕಾರಂಜಿ ಕೆರೆಯ ಆಡಳಿತವನ್ನು ನೋಡ್ತಾ ಇದ್ದಿದ್ದೆ ಕಾರಂಜಿ ಆಂಜನೇಯ ಸ್ವಾಮಿ. ಕಾರಂಜಿ ಆಂಜನೇಯ ಸ್ವಾಮಿ ಏನಪ್ಪ ಅಂದರೆ ಉದ್ಭವ ಬಂಡೆ, ಅದು ಉದ್ಭವ ಶಿಲೆ, ಉದ್ಭವ ದೇವರು. ಇಲ್ಲಿ ತುಂಬ ಭಕ್ತಿಯ ವಾತಾವರಣ. ಡಿ ವಿ ಜಿ ಅವರ ಕಾಲದಿಂದಲೂ ಇಲ್ಲಿ ಪ್ರವಚನಗಳ ಸರಮಾಲೆ. ಇಲ್ಲಿ ಆಧ್ಯಾತ್ಮ ಚಿಂತನೆ ಸತತವಾಗಿ ನಡೆಯುತ್ತೆ, ರಾಮನಾಮ ಜಪ ನಡೀತಾನೇ ಇರುತ್ತೆ. ರಾಮರಿರುವ ಆಂಜನೇಯ ದೇಗುಲ ಇದು. ಸುಮಾರು 1000 ದೇವಸ್ಥಾನಗಳಲ್ಲಿ ಒಂದು ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕಂದರೆ ರಾಮ ಇಲ್ಲದೇ ಇದ್ದ ಜಾಗದಲ್ಲಿ ಹನುಮಂತ ಇರೋದಿಲ್ಲ. ನೋಡಿ ಎಷ್ಟು ಒಳ್ಳೆ ಪುರಾತನದಿಂದ ತಲೆಮಾರುಗಳಿಂದ ಪೂಜೆ ಮಾಡ್ಕೊಂಡು ಬಂದಂಥ ಪುರೋಹಿತರಿದ್ದಾರೆ ಇಲ್ಲಿ. ಅವ್ರ ಹತ್ರನೂ ಸ್ವಲ್ಪ ಕೇಳೋಣ ಆಂಜನೇಯ ಸ್ವಾಮಿಯ ಬಗ್ಗೆ. ಪ್ರತಿದಿನ ಇಲ್ಲಿ ವಿಶ್ವರೂಪ ದರ್ಶನ ಇರುತ್ತೆ. ಆವಾಗಂತೂ ಈ ದೇವರನ್ನ ನೋಡೋದೇ ಒಂದು ಹಬ್ಬ. ಇವತ್ತು ಅಲಂಕಾರ ದೇವರು, ಆ ಕಿರೀಟ. ಇಲ್ಲಿ ದೇವರ ಮೂರ್ತಿಗೆ ಒಂದು ಕಿರೀಟ ಇದೆ, ಅದಕ್ಕೋಸ್ಕರ ನೀವು ಈ ದೇವಸ್ಥಾನಕ್ಕೆ ಬನ್ನಿ. ಪ್ರತಿನಿತ್ಯ ಆ ವಿಶ್ವರೂಪ ದರ್ಶನ ನೋಡಿ ಆನಂದಿಸಿ. ಅನೇಕ ಅಲಂಕಾರಗಳು ಮಾಡ್ತಾರೆ ಇಲ್ಲಿ. ನೋಡಿ ಪೂಜೆ ನಡೀತಾ ಇದೆ. ಆಂಜನೇಯನ ಕೈಯಲ್ಲಿ, ಎರಡೂ ಕೈಯಲ್ಲಿ ಸೀತೆಯ ಆಭರಣವನ್ನು ಇಟ್ಕೊಂಡಿದ್ದಾನಂತೆ ಆ ಸೌಮ್ಯ ರೂಪಿ ಆಂಜನೇಯ. ರಾಮನಿಗೆ ತನ್ನ ಆ ಲಂಕೆಯಿಂದ ತೆಗೆದುಕೊಂಡು ಬಂದಂತಹ ಸೀತೆಯ ಮುದ್ರೆಯನ್ನು ಯಾವ ಕ್ಷಣದಲ್ಲಾದರೂ ಬಂದು ಕೊಡ್ಲ ಅನ್ನೋ ಖುಷಿಯಿಂದ ಬರ್ತಾ ಇರೋ ಮೂರ್ತಿಯ ಸ್ವರೂಪ ಇದು. ತುಂಬ ಶ್ರೇಷ್ಠ, ಜನಮನ ಗೆದ್ದಿರುವಂತಹ ಆಂಜನೇಯ ಇಲ್ಲಿ. ಅದೆಷ್ಟೋ ಲಕ್ಷ ಜನ ಪ್ರತಿ ಶನಿವಾರ ಇಲ್ಲಿಗೆ ಬರೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಸುಂದರ, ಎಷ್ಟು ಸುಂದರ. ಇದು ಕರ್ನಾಟಕದ ಮೂಲೆ ಮೂಲೆಗೂ ಗೊತ್ತಾಗಬೇಕು, ನಮ್ಮ ದೇಶದ ಜನರ ಮನಸ್ಸು ಗೆದ್ದಿರುವ ಆಂಜನೇಯ. ಎಲ್ಲರಿಗೂ ಇಲ್ಲಿ ಇಂಥ ಮೂರ್ತಿ ಇದೆ ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋ ವಿಡಿಯೋ ಇದು. ಅಮೆರಿಕನ್ಸ್ ಒಂದ್ಸಲ ರಿಸರ್ಚ್ ಮಾಡಿದ್ರಂತೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಪ್ರಖ್ಯಾತಿ ದೇವರು ಯಾರು ಅಂತ. ಅವರೇನೋ ವ್ಯಾಪಾರಿ ಮನೋಭಾವದಿಂದ ದೇವಸ್ಥಾನಗಳು ಕಟ್ಟೋ ಮನೋಭಾವದಿಂದ ಅವಾಗ ಅವ್ರಿಗೆ ಗೊತ್ತಾಗಿದ್ದು ಆಂಜನೇಯನೇ 50% ಎಲ್ಲರಿಗಿಂತ ಮುಂದೆ ಇದ್ದನಂತೆ. ಅಷ್ಟು ಜನಮನ ಗೆದ್ದಂತಹ ಆಂಜನೇಯ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರ ಮನಸ್ಸು ಗೆದ್ದಿದ್ದಾನೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯ ಕಾಯಂ ಪ್ರಕೀರ್ತಿ ಪ್ರದಾಯಕಂ ಭಜೇ ವಾಯುಪುತ್ರಂ ಭಜೇ ವಾಲಗಾತ್ರಂ ಭಜೇ ಸಂಪಟನ್ ಸಾಯಂತ್ರ ನಿನ್ನಾಮ ಸಂಕೀರ್ತನೆಯ ಹಾಡಿ ಅಂತ ಆಂಜನೇಯ ದಂಡಕ ಇದೆ. ಬನ್ನಿ. ಅಷ್ಟಸಿದ್ಧಿಗಳನ್ನು ಸಾಧಿಸಿದವನು ಹನುಮ ನಮ್ಮಲ್ಲಿ ಇರುವ ಅಜ್ಞಾನವನ್ನು ತೊಳೆಯುತ್ತಾನೆ. ನಿಮ್ಮ ಸುವರ್ಣ ಶಬ್ದಗಳಿಂದ ದೇವರ ಬಗ್ಗೆ ಇಲ್ಲಿ ದೇವರ ಮುಂದೆನೆ ಹೇಳಿ. ಬನ್ನಿ ಬನ್ನಿ ಹೇಳಿ. ಆಂಜನೇಯ ಉತ್ತರಾಭಿಮುಖವಾಗಿರೋದು, ಸಾಮಾನ್ಯವಾಗಿ ದಕ್ಷಿಣಮುಖವಾಗೇ ಇರ್ತಾನೆ ಆಂಜನೇಯ. ಹೌದು, ರಾಮದೇವರಿಗೆ ಕೊಟ್ಟಂತ ಉಂಗುರನ್ನು ತಗೊಂಡು ಅಮ್ಮನವ್ರು ಕೊಡುವಂತ ಪರಿಸ್ಥಿತಿಯಲ್ಲಿ ಇರ್ತಾನೆ. ಇಲ್ಲಿ ರಾಮದೇವರು ಕೊಟ್ಟಂತ ಉಂಗುರನ್ನು ತಗೊಂಡು ಅಮ್ಮನವ್ರಿಗೆ ಕೊಟ್ಟು ಅಮ್ಮನವರಿಂದ ಚೂಡಾಮಣಿ ಅಂತ ಹೇಳ್ತೀವಿ. ಹೌದು, ಅಂದ್ರೆ ನಮ್ಮ
ಭಾಷೆಯಲ್ಲಿ ಹೇರ್ ಪಿನ್ ಅಂತ ಹೇಳ್ತಾರೆ. ಅದನ್ನು ತಂದು ರಾಮದೇವರಿಗೆ ಕೊಡ್ತಕ್ಕಂಥ ಒಂದು ವಿಶೇಷವಾದ ದರ್ಶನ ಇದು. ಹೌದು, ಸುಂದರಕಾಂಡದಲ್ಲಿ 5 ಶ್ಲೋಕ ವರ್ಣನೆ ಮಾಡಿದ್ದಾನೆ. ರಾಮದೇವರಿಗೆ ಚೂಡಾಮಣಿ ಕೊಡುವಾಗ ಆಂಜನೇಯ ಹೇಗಿದ್ದ ಅಂತ, ಅದನ್ನು ತಂದು ಬಲಗಾಲು ಮುಂದಿಟ್ಟು ನಡ ಬಗ್ಗಿ ಎರಡೂ ಕೈ ಜೋಡಿಸ್ಕೊಂಡು ಬಾಲ ಮೇಲೆತ್ತಿ ಕೈನಲ್ಲಿ ಗದೆ ಇಲ್ಲದೆ ನಡದಲ್ಲಿ ಚೂರಿ ಮಾತ್ರ ಜಿಗೇಡ್ಯ ಅಂತ ಹೇಳ್ತೀವಿ ಅದನ್ನು, ಅದನ್ನು ಇಟ್ಕೊಂಡು ರಾಮದೇವರಿಗೆ ಹೇಳ್ತಾ ಇದ್ದಾನೆ. ನಮ್ಮ ಕರ್ನಾಟಕ ಬಂದು ಕಿಷ್ಕಿಂದಾಪಟ್ಟಣ ಅಂತಲೇ ಹೇಳ್ಬೋದು. ನಮ್ಮ ರಾಮದೇವರು ಅಜಾನುಬಾಹು, 10 ಅಡಿ ಮನುಷ್ಯ. ಅದರಿಂದ ಒಂದೊಂದು ನಮ್ಮ ಹೆಜ್ಜೆನೇ ಈ ಥರ ಇರಬೇಕಾದ್ರೆ 10 ಅಡಿ ಮನುಷ್ಯನ ಹೆಜ್ಜೆ ಹೇಗಿರುತ್ತೆ. ಆದರೆ ವನವಾಸದಲ್ಲಿದ್ದಾಗ ಪುರಪ್ರವೇಶ ಮಾಡೋದಿಲ್ಲ ರಾಜಮಹಾರಾಜರು. ಅದಕ್ಕೋಸ್ಕರ ಇಲ್ಲೇ ಇದ್ದೇನೋ ರಾಮದೇವರು, ಇಲ್ಲೇ ಚೂಡಾಮಣಿ ಕೊಟ್ಟೇನೋ ಅನ್ನೋ ಭಾವನೆ ವಿಗ್ರಹ ನೋಡಿದ್ರೆ ಗೊತ್ತಾಗತ್ತೆ. ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಬೆಂಗಳೂರು ಪಾಳ್ಳೆ, ಒಬ್ಬ ಪಾಳ್ಳೆಗಾರ ಕೂಡ ಒಂದು ಅದ್ಭುತವಾದ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ. ಆತ ಊರು ನಿರ್ಮಾಣ ಮಾಡೋಕ್ಕೆ ಮುಂಚೆ ಬಂದು ಇಲ್ಲಿ ನೋಡ್ತಾನೆ, ಪಟ್ಟದ ಕುದುರೆ ಮೇಲೆ ಬರ್ತಾರೆ. ಅವಾಗ ಇಲ್ಲೇ ಕುದುರೆ ನಿಂತು ಹೋಗುತ್ತೆ, ಮುಂದಕ್ಕೆ ಹೋಗಲ್ಲ. ಮುಂದಕ್ಕೆ ಹೋದಾಗ ಕುದುರೆಯಿಂದ ಇಳಿದು ಇಲ್ಲೇನೋ ಇರಬೇಕು ವಿಶೇಷ ಅಂತೇಳಿ ಒಂದು ಗಿಡಗಳೆಲ್ಲ ಇರುತ್ತೆ, ಸ್ವಲ್ಪ ಅದೆಲ್ಲ ಕತ್ತರಿಸಿ ನೋಡಿದ ಮೇಲೆ ಇಲ್ಲಿ ಆಂಜನೇಯನ ವಿಗ್ರಹ ಕಾಣುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ರು, ಒಂದು ಗರ್ಭಗೃಹ ಬಿದ್ದೋಗಿರೋದನ್ನು ತಿರ್ಗಾ ರೀಮಾಲ್ಟ್ ಮಾಡಿ ಪುನರ್ಜೀರ್ಣೋದ್ಧಾರ ಮಾಡಿ ಬಿಟ್ಟರು. ಪಾಳ್ಳೆಗಾರ ದೇವಸ್ಥಾನ ಕಟ್ಟಿದ್ರೆ ಗೋಪುರ ಕಟ್ಟೋದಿಲ್ಲ, ಯಾಕೆ ಅಂತಂದರೆ ಊರ ಹೊರಭಾಗದ ದೇವಸ್ಥಾನ ಇದು. ಊರು ಹೊರಗಡೆ ದೇವಸ್ಥಾನ ಇದು, ಗೋಪುರ ಕಟ್ಟಿದ್ರೆ ದೇವಸ್ಥಾನ ಇದೆ ಅಂತ ಒಂದು ಬೇರೆ ಶತ್ರುಗಳು ಗೊತ್ತಾಗೋದನ್ನೋ ಬೇಡ ಅನ್ನೋದ್ಬಿಟ್ಟು ಮಂಟಪ ಮಾತ್ರ ಕಟ್ಬಿಟ್ಟು ದೇವಸ್ಥಾನ ಬಿಟ್ಬಿಟ್ರು. ಇಲ್ಲಿ ಬ್ಯೂಗಲ್ ರಾಕ್ ಅಂತಿದೆ ಪಕ್ಕದಲ್ಲಿ, ಆ ಬ್ಯೂಗಲ್ ರಾಕ್ ಮೇಲೆ ನಿಂತ್ಕೊಂಡು ಕಹಳೆ ಓದಿದ್ರೆ, ಶತ್ರುಗಳು ಬರ್ತಾ ಇರೋ ನೋಡಿ ಕಹಳೆ ಓದಿದ್ರೆ ಮಾರ್ಕೆಟ್ ಇರ್ತಕ್ಕಂಥ ಕೋಟೆಗೆ ಗೊತ್ತಾಗೋದು. ಅದಕ್ಕೋಸ್ಕರ ಇದನ್ನ ಕಾರ್ ಇದು ದಕ್ಷಿಣದ ಬಾಗಿಲು ಬೆಂಗಳೂರಿಗೆ. ಈ ಥರ 4 ಬಾಗಿಲಿನಲ್ಲೂ 4 ಆಂಜನೇಯನ ಜೀರ್ಣೋದ್ಧಾರ ಮಾಡಿದ್ದಾರೆ. ಮೈಸೂರು ರೋಡಲ್ಲಿರೋದು ಪಶ್ಚಿಮ ಆಂಜನೇಯ ಮುಖವಾಗಿರತಕ್ಕಂಥದ್ದು, ಅದು ಪಶ್ಚಿಮ ದ್ವಾರ. ಮೇಕಿರಿ ಸರ್ಕಲ್ ಹತ್ರ ಒಂದಿದೆ, ಅಲ್ಲಿ ಆ ರಮಣ ಋಷಿ ಆಶ್ರಮದಲ್ಲಿ ಇದ್ದಾರೆ, ಅಲ್ಲೊಂದು ಚಿಕ್ಕ ಆಂಜನೇಯ ಇದೆ, ಅದು ಉತ್ತರ ದ್ವಾರ. ಪೂರ್ವದ್ವಾರ ಬಂದು ನಮ್ಮ ಲಾಲ್ಬಾಗ್ ಗುಡ್ಡ ಇದೆ, ಅಲ್ಲೊಂದು ಆಂಜನೇಯ ಇದೆ, ಅದು ಗುಡ್ಡದ ಮೇಲೆ ಇರತಕ್ಕಂಥದ್ದು. ಅದಕ್ಕೋಸ್ಕರ 4 ಬಾಗಿಲಿನಲ್ಲಿ 4 ಆಂಜನೇಯನ ಪ್ರತಿಷ್ಠೆ ಮಾಡಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಯಾವಾಗಲೂ ಊರು ಹೊರಗಡೆ ಗ್ರಾಮದೇವತೆ ಇರಬೇಕು. ನಮ್ಮ ಬೆಂಗಳೂರು ಹಾಗಲ್ಲ, ಗ್ರಾಮದೇವತೆ ಊರು ಮಧ್ಯದಲ್ಲಿದ್ದಾರೆ, ಅಣ್ಣಮ್ಮ ಊರು ಮಧ್ಯದಲ್ಲಿದ್ದಾರೆ. ಇವರು ಊರು 4 ಬಾಗಿಲೂ 4 ಆಂಜನೇಯ ಇದ್ದಾನೆ. 1914 ಇಸ್ವಿನಲ್ಲಿ ಮುತ್ತೋಜಿರಾವ್ ಸಿಂಧ್ಯ ಅನ್ನೋರಿಗೆ ಸ್ವಪ್ನ ಆಗಿ ರಾಮದೇವರನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಅದಕ್ಕೆ ಮುಂಚೆ ರಾಮದೇವರು ಇಲ್ಲಿಲ್ಲ, ಇಲ್ಲಿ ದಕ್ಷಿಣಾಭಿಮುಖವಾಗಿರೋ ರಾಮದೇವರು ಇಲ್ಲೇ ಫಸ್ಟ್ ಇಲ್ಲ, ರಾಮದೇವರೇ ಇರೋ ಆಮೇಲೆ ಪ್ರತಿಷ್ಠೆ ಮಾಡಿರೋದು. ಉತ್ತರದ ಕಡೆ ಇವ್ರು ಇರೋದ್ರಿಂದ ಅವರು ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠೆ ಮಾಡಿ ಮರಳೆ ಮಾಡಬೇಕಾಗಿತ್ತು. ಹಾಗೆ ಇದ್ದಾರೆ. ಆ ಪ್ರತಿಷ್ಠೆ ಮಾಡೋ ಸಮಯದಲ್ಲಿ ಒಂದು ಚಿಕ್ಕ ಗೋಡೆ ತೂತು ಬಿತ್ತು, ಅದಕ್ಕೋಸ್ಕರ ಅಲ್ಲಿ ಏನು ಮಾಡಿದ್ರು, ಒಂದು ಕಿಟಕಿನಿಟ್ಟು ರಾಮದೇವರ ದರ್ಶನ ಆಗಬೇಕು ಅನ್ನೋದಕ್ಕೋಸ್ಕರ ಈ ಥರ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿ ಒಂದು ಕಿಟಕಿ ಇಟ್ಟು ರಾಮರ ಪಾದ ದರ್ಶನ ಮಾತ್ರ ಆಗ್ತಾ ಇದೆ. ಯಾವಾಗಲೂ ಆಂಜನೇಯನ ಪಕ್ಕದಲ್ಲಿ ರಾಮದೇವರು ಇರ್ತಾರೆ, ಇಲ್ಲ ಆಂಜನೇಯನ ಪಕ್ಕದಲ್ಲಿ ರಾಮದೇವರು ಇರ್ತಾರೆ. ಇಲ್ಲಿ ಹಾಗಲ್ಲ, ಇಲ್ಲಿ ಆಂಜನೇಯ, ಅಲ್ಲಿ ರಾಮದೇವರು. ಆ ಕಿಟಕಿಯಿಂದ ರಾಮದೇವರ ದರ್ಶನ ಮಾಡ್ತಾ ಇದ್ದಾನೆ. ಈ ದೇವಸ್ಥಾನದ ಪ್ರಧಾನ ಅರ್ಚಕ ನಾನು ಬದರಿನಾಥ್ ಅಂತ, ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ. ದೇವರಂತ ವ್ಯಕ್ತಿ ಇವರು. ಥ್ಯಾಂಕ್ ಯು, ತುಂಬ ಸಂತೋಷ ಆಯಿತು ಗೆಳೆಯರೆ. ಇದರಿಂದ ನಾವೆಲ್ಲ ಒಂದು ಕಲಿಯೋಣ, ನಮ್ಮ ಕರ್ನಾಟಕದಲ್ಲಿ ಊರು ಊರಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ, ರಾಮರಿಲ್ಲದ ಕಡೆ ಆಂಜನೇಯ ಸ್ವಾಮಿ ಇರೋದಿಲ್ಲ ಅನ್ನುವುದನ್ನು ತಿಳಿದು ನಿಮ್ಮ ಊರುಗಳಲ್ಲಿ ರಾಮರಿದ ಇರದೇ ಇರುವಂತಹ ಆಂಜನೇಯ ಸ್ವಾಮಿ ಇದ್ದಲ್ಲಿ ಅಲ್ಲಿ ನೀವು ದಯವಿಟ್ಟು ನೀವು ಊರವರೆಲ್ಲ ಸೇರಿ ಅಲ್ಲಿ ರಾಮನ ಪ್ರತಿಷ್ಠೆ ಮಾಡಿಸಿ, ಆವಾಗಲೇ ಆಂಜನೇಯನ ಶಕ್ತಿ ನಿಮಗೆ ಗೊತ್ತಾಗುವುದು. ಅದೊಂದು ಈ ಶಕ್ತಿ ಉದ್ಭವವಾಗುವುದೇ ಭಕ್ತಿಯಿಂದ, ಇಲ್ಲಾಂದರೆ ಅದು ಕಲ್ಲೇ ಅಲ್ವಾ. ನೋಡಿ ಇಲ್ಲಿ ರಾಮದೇವರಿದ್ದಾರೆ, ನೋಡಿ ರಾಮದೇವರು ಎಷ್ಟು ಸುಂದರ ದೇವರು. ಬನ್ನಿ ಈ ಈ ದೇವಸ್ಥಾನಕ್ಕೆ ನೀವೆಲ್ಲ ಬನ್ನಿ, ಈ ದೇವರ ದರ್ಶನ ನೋಡಿ. ನಿಮಗೊಂದು ಅದ್ಭುತ ಫೀಲಿಂಗ್ ಆಗುತ್ತೆ, ಆ ವೈಬ್ರೇಷನ್ ಆಗುತ್ತೆ ಮನಸ್ಸೊಳಗಡೆ. ಏನಪ್ಪ ಇದು, ಎಷ್ಟು ಚೆನ್ನಾಗಿದೆ ಈ ಬಂಡೆಗಳು. ಇದು ಉದ್ಭವ ಬಂಡೆ ನೋಡಿ. ಇಲ್ಲಿ ರಾಮದೇವರ ದರ್ಶನಕ್ಕೆ ಒಂದು ಚಿಕ್ಕ ಕಿಂಡಿ ಮಾಡಲಾಗಿದೆ, ಹನುಮಂತ ರಾಮದೇವರ ದರ್ಶನ ಮಾಡಲಿಕ್ಕೆ ಕಿಂಡಿ ಮಾಡಲಾಗಿದೆ ನೋಡಿ. ಆಂಜನೇಯ ಸ್ವಾಮಿ ಕಣ್ಣಿಗೆ ಇಲ್ಲಿಂದ ಕಾಣುತ್ತೆ ನೋಡಿ, ಆಂಜನೇಯ ಸ್ವಾಮಿ ಕಣ್ಣುಗಳು ಕಾಣ್ತಾ ಇದೆ ನಮಗೆ ಜೂಮ್ ಮಾಡಿದಾಗ. ಇವರು ರಾಮದೇವರನ್ನ ಸದಾ ನೋಡ್ತಾ ಇರಲಿಲ್ಲ ಎಂದು ಮಾಡಿರುವಂಥ ದೇವಗುಲ ಇದು. ಇದೊಂದು ತುಂಬ ಖುಷಿ ಕೊಡುವಂಥ ದೇವಸ್ಥಾನ. ಇದನ್ನು ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇರೋರು ಬೆಂಗಳೂರಿಗೆ ಬರ್ತಾ ಇರ್ತೀರಿ. ಈ ದೇವಸ್ಥಾನ ಗವಿ ಗಂಗಾಧರೇಶ್ವರ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನ,
ಮತ್ತೆ ದೊಡ್ಡ ಬಸವಣ್ಣನ ದೇವಸ್ಥಾನ, ಇದೊಂದು ಶಿವನ ಫ್ಯಾಮಿಲಿ ಭಕ್ತ ಕಣ್ಣಪ್ಪನ ದೇವಸ್ಥಾನ ಇದೆ ಇಲ್ಲಿ, ಡಿ ವಿ ಜಿ ಅವರು ನೆಲೆಸಿದ್ದ ಸ್ಥಳ ಇದು, ಅಲ್ಲಿ ಸೋಮೇಶ್ವರ ದೇವಸ್ಥಾನ. ಇಂಥ ಪುರಾತನ ಇತಿಹಾಸಗಳ ದೇವಸ್ಥಾನವನ್ನು ಒಂದೊಂದು ಸಲ ಬಂದು ನೀವು ದರ್ಶನ ಮಾಡಿಕೊಂಡು ಹೋಗಿ ಗೆಳೆಯರೆ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಆಂಜನೇಯ, ನಮಸ್ತೆ ಸದಾ ಬ್ರಹ್ಮಚಾರಿ, ನಮಸ್ತೆ ಪ್ರಪೂರ್ಣಾರ್ತಿಹಾರಿ, ನಮಸ್ತೆ ನಮೋ ವಾಯುಪುತ್ರ, ನಮಸ್ತೆ 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 ನಮಸ್ತೆ.